ಶಮನೇವಾಡಿ ಗ್ರಾಮಸ್ಥರಿಗೆ ಕೊರೋನಾ ಮಹಾಮಾರಿಯಿಂದ ಆಕ್ಸಿಜನ್ ಕಡಿಮೆ ಬೀಳಬಾರದು, ಅವರ ಆರೋಗ್ಯ ಒಳ್ಳೆಯದಾಗಲೆಂದು ಶಮನೇವಾಡಿ ಕ್ರೆಡಿಟ್ ಸೌಹಾರ್ದ ನಿಯಮಿತ ಶಮನೇವಾಡಿ ಅಧ್ಯಕ್ಷರಾದ ಜಿತೇಶ್ ಜಯಕುಮಾರ್ ಕೋತ್ ಹಾಗೂ ಪಿಕೆಪಿಎಸ್ ಶಮನೇವಾಡಿ ಅಧ್ಯಕ್ಷರಾದ ಜಯಕುಮಾರ್ ಅಪ್ಪಾಸಾಹೇಬ್ ಕೋತ್ ಅವರು ಜನರ ಸಲುವಾಗಿ ಎರಡು ಆಕ್ಸಿಜನ್ ಕಿಟ್ ತಂದಿದ್ದಾರೆ. ಇದರ ಉಪಯೋಗವನ್ನು ಉಸಿರಾಟದ ತೊಂದರೆ ಇದ್ದವರು ಪಡೆದುಕೊಳ್ಳಬೇಕೆಂದು ಹೇಳಿದ್ದಾರೆ. ಇವತ್ತಿನ ದಿವಸ ಒಂದು ಆಕ್ಸಿಜನ್ ವಿತರಣೆ ಮಾಡೋದು, ಆಕ್ಸಿಜನ್ ಕೊಡೋದು ನಮ್ಮ ಊರಿನ ಶಮನೇವಾಡಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಒಂದು ಫ್ರೀಯಾಗಿ ಒಂದು ಆಕ್ಸಿಜನ್ ಕೊಡಲಿಕ್ಕೆ ನಮ್ಮ ಶಮನೇವಾಡಿ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಪಿಕೆಪಿಎಸ್ ವತಿಯಿಂದ ಒಂದು ಎರಡು ಸಿಲಿಂಡರ್ ಅವೈಲೇಬಲ್ ಮಾಡಿದ್ದೇವೆ. ಈಗ 15-20 ದಿವಸ ಆಯಿತು ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂದರೆ ಈಗ ಪ್ರತಿಯೊಂದು ಹಾಸ್ಪಿಟಲಲ್ಲಿ ಹೋಗಬೇಕಾದ್ರೆ ಅಡ್ಮಿಟ್ ಆದಮೇಲೆ ಒಂದು ಆಕ್ಸಿಜನ್ ಸಲುವಾಗಿ ಲಕ್ಷಗಟ್ಟಲೆ ಅಮೌಂಟನ್ನು ತಗೋತಾ ಇದ್ದಾರೆ. ಅದಕ್ಕೆ ಒಂದು ನಾವು ನಮ್ಮ ಸಂಸ್ಥೆ ವತಿಯಿಂದ ಒಂದು ಪ್ರಯತ್ನ ಮಾಡಿ ಒಂದು 7 ಆಕ್ಸಿಜನ್ ತಂದು ಇಟ್ಟಿದ್ದೇವೆ. ಆದರೂ ಮತ್ತೆ ಕಮ್ಮಿ ಬಂದ್ರೆ ಮತ್ತೆ ನಾವು ತರ್ತೇವೆ ಅಂತೇಳಿ ಈ ಅದರ ಒಂದಿದೆ. ಪಂಚಾಯತಿ ಎಲೆಕ್ಷನ್ ಬರೋಣ, ಜನರ ನಾನು ಬರ್ತಿದ್ದೆ ಅದು ಮಾಡ್ತೀವಿ ಏನು ಮಾಡ್ತೀವಿ ಈ 5-7 ಮತ್ತೆ ಇದು ವಾಟ್ಸಪ್ ಬಿಡ್ರಿ ಅವ್ರಿಗೆ ನಾನು ಕ್ವಶನ್ ನಾ ಹೇಳ್ತೇನೆ. ಮುಂದಿನ ಪಂಚಾಯತ್ ಎಲೆಕ್ಷನ್ ಬರೋಣ ಇದೆಲ್ಲ ಮಾಡಿದ್ರೆ ಆಟ ನಮ್ಮ ಕಡೆ ಇಂಥ ಭಾಳ ಸಂಕ್ಷೇಮ ಬಂದೇವು. ಒಂದ ಪೈಪ್ ಲೈನ್ ಇವರಿಗೆ ಮಾಡಿದೆವು, ಮತ್ತಿಷ್ಟು ಕೋಟಿ ಬಂದು ಕೂಡ ಇಂಥ ಭಾಳ ನಾವು ಮಾಡ್ಕೊಂಡು ಬೈದೆವು. ಮತ್ತು ಬೇರೆ ಸಮಾಜದವ್ರಿಗೆ ಕೆಲಸ ಮಾಡ್ಕೊಂಡು ಬೈದೆವು. ಈಗ ನಾವು ಚೆನ್ನಾಗಿಲ್ಲ, ಯಾವಾಗ ಎಲೆಕ್ಷನ್ ಬರ್ತಿ ಸರ್ ಆರ್ಡರ್ ತಂದು ನಿಮ್ಗೆ ಬೇಕು. ಈ ಕಾರ್ಯಕ್ರಮಕ್ಕೆ ಜಿತೇಶ್ ಜಯಕುಮಾರ್ ಕೋತ್, ಜಯಕುಮಾರ್ ಅಪ್ಪಾಸಾಹೇಬ್ ಕೋತ್, ಅಣ್ಣಾಸಾಹೇಬ್ ತಾತು ಕೋತ್, ಅಭಿಷೇಕ್ ಕೋತ್, ಅಮಿತ್ ಕೋತ್, ಕುಮಾರ್ ಬೆಡಗೆ, ಅಣ್ಣಾಸಾಹೇಬ್ ಬೆಂಡವಾಡೆ, ಮನೋಹರ್ ಕೋತ್, ಭರತ್ ಕೋತ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆಯೋಜನೆ ಮಾಡ್ಕೊಂಡಿದ್ದರು ಇತರೆಲ್ಲ ಊರನ್ನವರು ಎಲ್ಲರೂ ಯಾರಿಗೆ ಗೊತ್ತಾದ್ರು ಶುದ್ಧ ಯಾರೇನ ಹಿಂಗಾಗಿತ್ತಪ್ಪ ತಾಬಡ್ತೋ ಆಕ್ಸಿಡೆಂಟ್ ಆಗಲಿ ತಾಬಡ್ತೋ ಯಾರು ಶ್ವಾಸ ನಿರೋಧ ಆಗುವಂಥ ಪ್ರಸಂಗ ಬಂದಿತ್ತು ಅಂದರೆ ನಾವೆಲ್ಲ ಕರ್ಕೊಂಡು ಬರಬೇಕು ಮತ್ತು ಸಮಯೋಚಿತ ಹತ್ರ ಲಾಭ ತೊಗೊಂಡ್ರೆ ಅವ್ರಿಗೆ ಜೀವನ ಕೊಟ್ಟಂಥ ಫಾಯ್ದೆ ಆಗ್ತದೆ ತಿಳಿದು ಭಾವನೆ ವ್ಯಕ್ತ ಮಾಡಿ ನನ್ನ ನಾಲ್ಕು ಮಾತು ತಿಳ್ಕೊಂಡು